ಅಧ್ಯಾಯ ಐದು ಹರಿಹರ ಹರಿಹರಭಟ್ಟ ಸರಸ್ವತಿ ಬಾಯಿ ಎಂಬ ಹೆಸರಿನ ಇಬ್ಬರು ಸಾತ್ವಿಕ ದಂಪತಿಗಳಿದ್ದರು ಅವರು ಶ್ರೀಹರಿಯ ಪರಮ ಭಕ್ತರಾಗಿದ್ದರು ಒಂದು ಸಲ ಅವರಿಗೆ ಸಂಸಾರದಲ್ಲಿ ವಿರಕ್ತಿ ಉಂಟಾಯಿತು ಸದ್ಗುರುವಿನ ಸೇವೆ ಮಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕೆಂದು ಆ ದಂಪತಿಗಳ ಮನಸ್ಸುಗಳು ತಳಮಳಿಸುತ್ತಿದ್ದವು ಈಗಿರುತ್ತಿರಲು ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢನೆಂಬ ಹೆಸರಿನಿಂದ ಪ್ರತ್ಯಕ್ಷ ಪರಮಾತ್ಮನೇ ಅವತರಿಸುವನೆಂಬ ವಾರ್ತೆ ಅವರಿಗೆ ತಿಳಿದು ಬಂದಿತು ಕೂಡಲೇ ಆ ದಂಪತಿಗಳು ಹುಬ್ಬಳ್ಳಿಗೆ ಹೊರಟು ಬಂದರು ಸಿದ್ಧಾಶ್ರಮದಲ್ಲಿದ್ದ ಆರೂಢ ಯತಿಗಳನ್ನು ಭೆಟ್ಟಿಯಾಗಿ ಸಾಂಗ ನಮಸ್ಕಾರ ಮಾಡಿದರು ಆ ದಂಪತಿಗಳ ಸಾತ್ವಿಕ ಲಕ್ಷಣಗಳನ್ನು ಗುರುತಿಸಿ ಸಂತಸಪಟ್ಟ ಸಿದ್ಧಾರೂಢರು ವ್ಯಾವಹಾರಿಕವಾಗಿ ನೀವು ಯಾರು ಎಲ್ಲಿಂದ ಬಂದಿರಿ ನಿಮ್ಮ ಆಗಮನದ ಉದ್ದೇಶವೇನು ಮುಂತಾಗಿ ಕುಶಲ ಪ್ರಶ್ನೆ ಮಾಡಿದರು ಅದಕ್ಕೆ ಆ ದಂಪತಿಗಳು ಇದ್ದ ವಿಷಯವನ್ನೆಲ್ಲ ತಿಳಿಸಿ ಗುರುನಾಥ ನಮಗೆ ಈ ಸಂಸಾರದ ಜಂಜಾಟ ಸಾಕಾಗಿದೆ ಅದಕ್ಕಾಗಿ ನಮಗೆ ಜೀವನ್ಮುಕ್ತಿಯ ಮಾರ್ಗ ತೋರು ಎಂದು ವಿನಯದಿಂದ ಕೈ ಮುಗಿದು ಕೇಳಿಕೊಂಡನು ಗುರುಗಳು ಸ್ವಲ್ಪ ಯೋಚಿಸಿ ಸರಿ ನೀವು ಕೆಲವು ಕಾಲ ಇಲ್ಲಿಯೇ ಸಿದ್ಧಾಶ್ರಮದಲ್ಲಿ ಉಳಿದುಕೊಳ್ಳಿ ಎಂದು ತಿಳಿಸಿ ಆ ದಂಪತಿಗಳ ವಾಸ್ತವ್ಯಕ್ಕೆ ಒಂದು ಕೋಣೆಯನ್ನು ವ್ಯವಸ್ಥೆ ಮಾಡಿಕೊಂಡರು ಆ ದಂಪತಿಗಳು ನಿತ್ಯದಲ್ಲೂ ಗುರುಸೇವೆ ಗೆಯುತ್ತಾ ಸಿದ್ಧಾರುಡರ ಪ್ರವಚನವನ್ನು ಆಸಕ್ತಿಯಿಂದ ಆಲಿಸಿ ಧನ್ಯರಾಗುತ್ತಾ ನಾಲ್ಕಾರು ತಿಂಗಳು ಕಾಲ ಕಳೆದರು ಆಗ ಅವರು ಊರಿನಿಂದ ತಂದಿದ್ದ ದುಡ್ಡೆಲ್ಲವೂ ಖರ್ಚಾಗಿ ಹೋಗಿತ್ತು ಹೀಗಾಗಿ ಹರಿಹರ ಭಟ್ಟನು ತನ್ನ ವೈದಿಕ ಸಂಪ್ರದಾಯಕ್ಕನುಸಾರವಾಗಿ ಐದು ಮನೆಗಳಲ್ಲಿ ಮಧುಕರಿ ಬೇಡಿ ತಂದು ಅದನ್ನೇ ಗುರುಪ್ರಸಾದವೆಂದು ಭಾವಿಸಿ ಅಷ್ಟರಲ್ಲಿಯೇ ದಂಪತಿಗಳಿಬ್ಬರು ಉಪಜೀವನ ಸಾಗಿಸತೊಡಗಿದ್ದರು ಮತ್ತೆ ನಾಲ್ಕಾರು ತಿಂಗಳು ಕಳೆದಾಗ ಹರಿಹರ ಭಟ್ಟನಿಗೆ ಅನಿವಾರ್ಯವಾಗಿ ಕುಮಟಕ್ಕೆ ಮರಳಿ ಹೊರಡುವ ಪ್ರಸಂಗ ಬಂದಿತು ಆಗ ಹರಿಹರಿ ಬ ಹರಿಹರ ಭಟ್ಟನು ಗುರುಗಳಿಗೆ ವಿಷಯ ತಿಳಿಸಿ ಊರಿಗೆ ಹೊರಡಲು ನಮಗೆ ಮನಸ್ಸಿರದಿದ್ದರೂ ಹೊರಡಲೇಬೇಕಾಗಿದೆ ತಂದೆ ಅದಕ್ಕಾಗಿ ನಮಗೆ ಅನುಮತಿ ನೀಡಿ ಆಶೀರ್ವದಿಸಿರಿ ಎಂದು ಸತಿ ಸಮೇತವಾಗಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಸದ್ಗುರು ಸಿದ್ಧಾರೂಢರು ನಿಮಗೆ ಕಷ್ಟ ಬಂದಾಗ ನನ್ನ ನಾಮಸ್ಮರಣೆ ಮಾಡಿರಿ ನಾನು ಸದಾ ನಿಮ್ಮ ರಕ್ಷಣೆಗಿರುವೆ ಎಂದು ಅಭಯ ನೀಡಿ ಕಳಿಸಿಕೊಟ್ಟರು ಆಗಿನ ಕಾಲದಲ್ಲಿ ಈಗಿನಂತೆ ವಾಹನ ಸೌಕರ್ಯಗಳಿರಲಿಲ್ಲ ಹೀಗಾಗಿ ಆ ದಂಪತಿಗಳು ಕಾಲ್ನಡಿಗೆಯಿಂದಲೇ ಕುಮುಟಾದತ್ತ ಹೊರಟರು ಮಾರ್ಗವು ನಿಬಿಡಾರಣ್ಯದ ಮಧ್ಯದಿಂದ ಹಾಯ್ದು ಹೋಗುತ್ತಿದ್ದ ಕಾರಣ ದುರ್ಗಮವೆನಿಸುತ್ತಿತ್ತು ಆದರೂ ಆ ದಂಪತಿಗಳು ಅಲ್ಲಲ್ಲಿ ವಸತಿ ಮಾಡುತ್ತಾ ಸಹ್ಯಾದ್ರಿಯನ್ನು ದಾಟತೊಡಗಿದರು ಆಗ ದಂಪತಿಗಳಿ ಇಬ್ಬರು ಭಯಾನಕವಾದ ಹುಲಿಯೊಂದು ಗುಡುಗು ಹಾಕುತ್ತಾ ಆರ್ಭಟಿಸಿ ಬಂದಿತು ಅದನ್ನು ಕಂಡು ದಂಪತಿಗಳು ಹೌಹಾರಿದರು ಇನ್ನು ತಮ್ಮ ಅಂತ್ಯಾವಸ್ಥೆಯು ಸಮೀಪಿಸಿತೆಂದು ಕೊಳ್ಳುವಷ್ಟರಲ್ಲಿಯೇ ಅವರಿಗೆ ಸಿದ್ಧಾರೂಢತಿಗಳು ನೀಡಿದ ಅಭಯ ವಚನದ ಸ್ಮರಣೆಯಾಯಿತು ಕೂಡಲೇ ಆ ದಂಪತಿಗಳು ಏಕಕಂಠದಿಂದ ಸಿದ್ಧ ತಂದೆ ಈ ಹುಲಿಯಿಂದ ನಮ್ಮ ಪ್ರಾಣಗಳನ್ನು ರಕ್ಷಿಸು ಎಂದು ಕೂಯಿಕೊಂಡರು ತಕ್ಷಣವೇ ಸಿದ್ಧಾರೂಢರು ಅಲ್ಲಿ ಪ್ರತ್ಯಕ್ಷರಾಗಿ ಇವರ ಮೇಲೆ ಏರು ಬರುತ್ತಿದ್ದ ಹುಲಿಗೆ ತಮ್ಮ ಬಲಹಸ್ತ ತೋರಿಸಲು ಅದು ನೆಲಕ್ಕೆ ಬಿದ್ದಿತು ದಂಪತಿಗಳು ಅನಿರೀಕ್ಷಿತವಾಗಿ ಬಂದ ಸದ್ಗುರುಗಳನ್ನು ಕಂಡು ಅನಾಥ ರಕ್ಷಕ ನಿನ್ನ ಮಹಿಮೆ ಬಲು ಹಿರಿದು ಎನ್ನುತ್ತಾ ಅವರ ಪಾದಗಳಿಗೆ ನಮಸ್ಕರಿಸಿದರು ನಂತರ ಗುರುನಾಥನು ಅವರನ್ನು ಪ್ರೀತಿಯಿಂದ ಮೈದಡವಿ ಮಕ್ಕಳೇ ನೀವಿನ್ನು ಸುಖವಾಗಿ ನಿಮ್ಮ ಪ್ರಯಾಣ ಮುಂದುವರಿಸಿರಿ ಇನ್ನು ನಿಮಗೆ ಜೀವನದಲ್ಲಿ ಯಾವ ತೊಂದರೆಗಳು ಬರಲಾರವು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರು ನಂತರ ಮೂರ್ಛೆ ಹೊಂದಿ ನೆಲಕ್ಕೆ ಬಿದ್ದ ಹುದಿಯು ಚೇತರಿಸಿಕೊಂಡು ಗುರುಗಳ ಪಾದಗಳನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ಅವರ ಸಂಜ್ಞೆಯಂತೆ ಅರಣ್ಯದಲ್ಲಿ ಹೊರಟು ಹೋಯಿತು ಆ ದಂಪತಿಗಳು ನಿರ್ವಿಘ್ನವಾಗಿ ತಮ್ಮ ಊರಿಗೆ ತಲುಪಿ ಬಹುಕಾಲದವರೆಗೆ ಶ್ರೀ ಗುರುಗಳ ನಾಮಸ್ಮರಣೆ ಮಾಡುತ್ತಾ ಆನಂದದಿಂದ ಕಾಲ ಕಳೆದು ನಂತರ ಸದ್ಗತಿಯನ್ನು ಪಡೆದರು ಇನ್ನೊಂದು ವೃತ್ತಾಂತವನ್ನು ನೋಡೋಣ ಹುಬ್ಬಳ್ಳಿಯಲ್ಲಿ ರಾಮಕೃಷ್ಣ ಭಾಗ್ಯಮ್ಮ ಎಂಬ ಹೆಸರನೇ ಇಬ್ಬರು ದಂಪತಿಗಳಿದ್ದರು ಅವರು ಸಿದ್ಧಾರುಡರ ಪರಮ ಭಕ್ತರಾಗಿದ್ದರು ಆದರೆ ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಭಾಗ್ಯಮ್ಮಳು ಒಂದು ದಿನ ಗುರುಗಳಲ್ಲಿ ತನ್ನ ಮನದ ದುಗುಡವನ್ನು ತಿಳಿಸಿ ನಮಗೆ ಸಂತಾನ ಭಾಗ್ಯ ನೀಡುತ್ತಂದೆ ಎಂದು ಪ್ರಾರ್ಥಿಸಿಕೊಂಡಳು ಸಿದ್ಧಾರುಡರು ತಾಯಿ ನಿನಗೆ ಮಕ್ಕಳ ಗೋಜು ಬೇಡ ನೀನೀಗ ಪರಮಾತ್ಮನನ್ನು ನಂಬಿ ಸುಖವಾಗಿರುವೆಯಲ್ಲ ಎಂದು ಪ್ರಶ್ನೆ ಮಾಡಿದರು ಆದರೂ ಆ ತಾಯಿಗೆ ಬಂಜೆ ಎನಿಸಿಕೊಂಡು ಬಾಳುವುದು ಇಷ್ಟವಾಗಲಿಲ್ಲ ಆ ದಂಪತಿಗಳ ಮನೋಭಿಲಾಷೆಯನ್ನು ಅಂತರ್ಮುಖಿಗಳಾಗಿ ಅರಿತ ಶ್ರೀ ಸಿದ್ಧಾರೂಢ ಗುರುಗಳು ಆ ಭಾಗ್ಯಮನೆಗೆ ಆಶೀರ್ವಾದ ಫಲ ನೀಡಿ ನಗುತ್ತಾ ಸರಿ ನಿನಗೆ ಬೇಸರವೆನಿಸುವವರೆಗೂ ಮಕ್ಕಳನ್ನು ಹೆಡೆ ಎಂದು ವಿನೋದದಿಂದಲೇ ಆಶೀರ್ವದಿಸಿದರು ಗುರುಗಳ ಆಶೀರ್ವಾದದ ಫಲವಾಗಿ ಭಾಗ್ಯಮ್ಮಳಿಗೆ ವರ್ಷಕ್ಕೊಂದಂತೆ ಒಂಬತ್ತು ಮಕ್ಕಳು ಜನಿಸಿದೆವು ಮಕ್ಕಳ ಪಾಲನೆ ಪೋಷಣೆಯ ಜಂಜಾಟದಿಂದ ಅವಳ ಮನಸ್ಸು ರೋಸಿ ಹೋಯಿತು ಗುರುಗಳಲ್ಲಿ ತಾವು ಮಕ್ಕಳನ್ನು ಬೇಡಿ ಹಠ ಮಾಡಿದ್ದೇ ತಪ್ಪಾಯಿತು ಏನೋ ಎಂಬಷ್ಟು ಪಶ್ಚಾತ್ತಾಪವು ಆ ದಂಪತಿಗಳಿಗುಂಟಾಗಿತ್ತು ಒಂದು ದಿನ ಭಾಗ್ಯಮ್ಮಳು ಸಿದ್ಧಾಶ್ರಮಕ್ಕೆ ಬಂದು ಗುರುಗಳಿಗೆ ನಮಸ್ಕರಿಸಿ ಮಕ್ಕಳನ್ನು ಹೇರುವ ಈ ಜಂಜಾಟದಿಂದ ನನ್ನನ್ನು ಪಾರು ಮಾಡುತ್ತಂದೆ ಎಂದು ಪ್ರಾರ್ಥಿಸಿಕೊಂಡಳು ಆಗ ಸಿದ್ಧಯತಿಗಳು ನಗುತ್ತಾ ಯಾಕೆ ತಾಯಿ ಮಕ್ಕಳ ಸುಖ ಇಷ್ಟು ಬೇಗ ಸಾಕಾಯ್ತಾ ಎಂದು ಕೇಳಿ ಸರಿ ತಾಯಿ ಒಂಬತ್ತರ ನಂತರ ನಿನಗಿನ್ನು ಹೆರಿಗೆಯ ಕಷ್ಟ ಬೇಡ ಎಂದು ಆಶೀರ್ವದಿಸಿದರು ಅಲ್ಲಿಗೆ ಅವಳ ಕಷ್ಟ ತಪ್ಪಿತು ಮುಂದೆ ಕೆಲ ದಿನಗಳಲ್ಲಿಯೇ ರಾಮಕೃಷ್ಣನಿಗೆ ಮದ್ರಾಸಕ್ಕೆ ವರ್ಗವಾಯಿತು ಗುರುಸಾನ್ನಿಧ್ಯವನ್ನು ಬಿಟ್ಟು ಅಗುಲುವುದಕ್ಕೆ ಮನಸ್ಸಿಲ್ಲದೆ ಆ ದಂಪತಿಗಳು ಮತ್ತೆ ಗುರುಗಳಲ್ಲಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಗುರುನಾಥನು ಆ ದಂಪತಿಗಳಿಗೆ ತನ್ನ ಬಗ್ಗೆ ಇರುವ ಭಕ್ತಿಯನ್ನು ಕಂಡು ಸಂತೋಷವೆನಿಸಿತು ರಾಮಕೃಷ್ಣನಿಗೆ ರಾಮಕೃಷ್ಣ ನೀನು ಸರ್ಕಾರಿ ನೌಕರನಿಂದ ಮೇಲೆ ಸರ್ಕಾರದ ಆಜ್ಞೆಯನ್ನು ಪಾಲಿಸಬೇಕಾದ್ದು ಅನಿವಾರ್ಯ ನೀನೀಗ ಸರ್ಕಾರದ ಆಜ್ಞೆಯಂತೆ ಒಬ್ಬನೇ ಹೋಗಿ ನಿನ್ನ ಕರ್ತವ್ಯದ ಮೇಲೆ ಹಾಜರಾಗು ಮನೆಯ ಜನರು ಮಾತ್ರ ಹುಬ್ಬಳ್ಳಿಯಲ್ಲಿಯೇ ಉಳಿಯಲಿ ಅಂದರೆ ಅವರನ್ನು ನೋಡುವ ನೆಪದಿಂದಲಾದರೂ ನಿನಗೆ ತಿಂಗಳಿಗೊಂದು ವರ್ತಿ ನಮ್ಮ ದರ್ಶನವಾಗುವುದೆಂದು ಸಾಂತ್ವನ ಹೇಳಿದರು ಅವರ ಆಜ್ಞೆಯಂತೆಯೇ ರಾಮಕೃಷ್ಣನು ಮನೆಯನ್ನು ಹುಬ್ಬಳ್ಳಿಯಲ್ಲಿ ಇಟ್ಟು ತಾನೊಬ್ಬನೇ ಮದ್ರಾಸಿಗೆ ಹೋಗಿ ಡ್ಯೂಟಿಯ ಮೇಲೆ ಹಾಜರಾದನು ಕೆಲವು ದಿನಗಳು ನಿರ್ವಿಘ್ನವಾಗಿ ಕಳೆದು ಹೋದವು ಅಷ್ಟರಲ್ಲಿ ಹುಬ್ಬಳ್ಳಿಗೆ ಪ್ಲೇಗ್ ಬೇನೆ ಬಂದು ಬಿಟ್ಟಿತು ಆ ಬೇನೆಯು ಎಷ್ಟೊಂದು ಭಯಾನಕವಾಗಿತ್ತೆಂದರೆ ಹುಬ್ಬಳ್ಳಿಯಲ್ಲಿ ನಿತ್ಯವೂ ಹತ್ತಿಪ್ಪತ್ತು ಜನರು ಆ ಬೇನೆಯಿಂದ ನೀಗುತ್ತಿದ್ದರು ಹೀಗಾಗಿ ಜನರು ಊರು ಬಿಟ್ಟು ಅಡವಿಯಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡು ವಾಸಿಸತೊಡಗಿದರು ಎಷ್ಟೋ ಜನರು ತಮ್ಮ ತಮ್ಮ ಸಂಬಂಧಿಕರು ವಾಸವಾಗಿದ್ದ ಪರ ಊರುಗಳಿಗೆ ಹೊರಟು ಹೋಗಿ ಜೀವಿಸುತ್ತಿದ್ದರು ಆದರೆ ಪಾಪ ಭಾಗ್ಯಮ್ಮಳಿಗೆ ಅದೆಲ್ಲಿಗೆ ಹೋಗಲು ಸಾಧ್ಯ ಗಂಡ ನೋಡಿದರೆ ಮದ್ರಾಸಿನಲ್ಲಿ ನೌಕರಿ ಮಾಡುತ್ತಿರುವನು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅವರನ್ನೆಲ್ಲ ಕಟ್ಟಿಕೊಂಡು ಅವಳು ಹೋಗುವುದಾದರೂ ಎಲ್ಲಿಗೆ ಆದದ್ದು ಆಗಲಿ ಎಂದು ಗುರುಗಳ ಮೇಲೆ ಭಾರ ಹಾಕಿ ಅವಳು ಹುಬ್ಬಳ್ಳಿಯಲ್ಲಿಯೇ ಉಳಿದುಬಿಟ್ಟಳು ಮೊದಮೊದಲು ಹುಬ್ಬಳ್ಳಿಯ ಬೇರೆ ಬೇರೆ ಓಣಿಗಳಲ್ಲಿ ಶುರುವಾಗಿದ್ದ ಪ್ಲೇಗ್ ಪಿಡುಗು ಭಾಗ್ಯಮ್ಮಳಿದ್ದ ಓಣಿಗೂ ಬಂದು ಮುಟ್ಟಿತು ಆ ಓಣಿಯಲ್ಲಿಯ ಐದಾರು ಜನರು ಸತ್ತದ್ದಲ್ಲದೆ ಭಾಗ್ಯಮ್ಮಳ ಐದಾರು ವರ್ಷ ಪ್ರಾಯದ ಮಗನೊಬ್ಬನಿಗೂ ಪ್ಲೇಗ್ ಬೇನೆಯು ಆವರಿಸಿ ಆತನ ಗೆಜ್ಜೆಗಳಿಗೆ ಗಂಟಿದ್ದವು ಮಗು ವಿಪರೀತವಾಗಿ ಜ್ವರದ ಬಾಧೆಯಿಂದ ಬಾಯ್ಬಡಿಕೊ ಬಾಯ್ಬಡಿಕೊಡ ಭಾಗ್ಯಮ್ಮಳಿಗೆ ಹೀಗೆ ದಿಕ್ಕೇ ತೋಚದಂತಾಯಿತು ಅವಳ ಮಗನೂ ಮಲಗಿದ್ದ ಹಾಸಿಗೆಯ ಬಳಿಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸಿದ್ಧಾರೂಢ ತಂದೆ ನಮಗೆ ಇದೆಂಥ ಇಪ್ಪತ್ತನೇ ತಂದಿಯಪ್ಪ ದಯವಿಟ್ಟು ನನ್ನ ಮಗನನ್ನು ಈ ಬೇನೆಯಿಂದ ರಕ್ಷಿಸಿಕೊಡು ನಮಗೆ ನೀನಲ್ಲದೆ ಇನ್ನಾರು ರಕ್ಷಕರು ದೀನರಕ್ಷಕನಾದ ನೀನೇ ನಮ್ಮ ಕೈ ಬಿಟ್ಟರೆ ನಾವು ಬದುಕುವುದೆಂದು ತಂದೆ ಎಂದು ಅನನ್ಯ ಭಾವದಿಂದ ಸದ್ಗುರುನಾಥನನ್ನು ಮನದಲ್ಲಿ ಸ್ಮರಿಸುತ್ತಾ ಕುಳಿತು ಬಿಟ್ಟಳು ಎಲ್ಲರ ಮನೆಗಳಲ್ಲಿಯೂ ಒಬ್ಬೊಬ್ಬ ರೋಗಿಗಳು ಇದ್ದೇ ಇರುತ್ತಿದ್ದರಿಂದ ಭಾಗ್ಯಮ್ಮಳ ಗೋಳನ್ನು ಕೇಳಲು ಆ ಓಣಿಯವರ ಯಾರೂ ಬರಲೇ ಇಲ್ಲ ಈ ಸಂಗತಿಯನ್ನು ತಿಳಿದ ರಾಮಕೃಷ್ಣನ ಸ್ನೇಹಿತನೊಬ್ಬನು ಮಗುವಿಗೆ ಪ್ಲೇಗ್ ಬೇನೆ ಆವರಿಸಿದೆ ತೀವ್ರ ಹೊರಟು ಬರಬೇಕೆಂದು ರಾಮಕೃಷ್ಣನ ಅಡ್ರೆಸ್ಸಿಗೆ ತಾರು ಕೊಟ್ಟು ಆತನಿಗೆ ವಿಷಯವನ್ನು ತಿಳಿಸಿದರು ರಾತ್ರಿ ಆಯಿತು ಮಗುವಿನ ಜ್ವರ ಏರುತ್ತಲೇ ಇತ್ತು ಮಗು ಸಂಕಟದಿಂದ ವಿಲವಿಲನೆ ಒದ್ದಾಡುತ್ತಿತ್ತು ತಾಯಿ ನಿರುಪಾಯಳಾಗಿ ಕಣ್ಣೀರು ಸುರಿಸುತ್ತಾ ಸಿದ್ಧಾರೂಢರ ನಾಮಸ್ಮರಣೆ ಮಾಡುತ್ತಿದ್ದಳು ಅದನ್ನು ಬಿಟ್ಟು ಇನ್ನಾವ ಉಪಾಯವು ಅವಳಿಗೆ ತಿಳಿದಿರಲಿಲ್ಲ ಒಮ್ಮಿಂದೊಮ್ಮೆಲೆ ಮಧ್ಯರಾತ್ರಿಯ ಸುಮಾರಿಗೆ ಹೊರಬಾಗಿಲಿನಿಂದ ಭಾಗ್ಯಮ್ಮ ಬಾಗಿಲು ತೆರೆ ಎಂಬ ಕೂ ಕೇಳಿಸಿತು ಭಾಗ್ಯಮ್ಮ ಕುತೂಹಲದಿಂದ ಹೊರಬಾಗಿಲಿಗೆ ಬಂದು ನೋಡಿದಳು ಸದ್ಗುರು ಸಿದ್ಧಾರುಡರು ಕಾರುಣ್ಯ ಮೂರ್ತಿಗಳಂತೆ ನಿಂತಿದ್ದರು ಭಾಗ್ಯಮ್ಮ ತಟ್ಟನೆ ಬಾಗಿಲು ತೆರೆದು ಗುರುಗಳನ್ನು ಸ್ವಾಗತಿಸಿದಳು ಅಳುತ್ತಾ ಅವರ ಪಾದಗಳ ಮೇಲೆ ಬಿದ್ದು ನನ್ನ ಮಗುವನ್ನು ಉಳಿಸಿಕೊಡು ತಂದೆ ಎಂದು ಘೋಗರೆ ತೊಡಗಿದಳು ಸಿದ್ದಾರುಡರಿಗೆ ಆ ತಾಯಿಯ ಬಗ್ಗೆ ಕರುಣೆ ಹುಟ್ಟಿತು ಅವರು ಭಾಗ್ಯಮ್ಮಳನ್ನು ಸಂತೈಸುತ್ತಾ ಮಗಳೇ ಏಕೆ ಅಳುತ್ತಿ ನಿನ್ನ ಮಗನಿಗೆ ಏನೂ ಆಗುವುದಿಲ್ಲ ಎಂದು ಅಭಯವಿತ್ತು ಆ ಮಗು ವಿದ್ದಲ್ಲಿಗೆ ಬಂದು ಆತನ ಹಣೆಗೆ ತಮ್ಮ ಅಮೃತ ಹಸ್ತದಿಂದ ಭಸ್ಮ ಲೇಪಿಸಿದರು ಕೂಡಲೇ ಮಗುವಿನ ಒದ್ದಾಟ ಸಂಕಟಗಳು ಕಡಿಮೆಯಾಗಿ ಅವನೀಗ ಗಾಢವಾದ ನಿದ್ರೆ ಆವರಿಸಿತು ನಂತರ ಸಿದ್ಧಾರೂಢರು ಭಾಗ್ಯಮಳಿಗೆ ಧೈರ್ಯದಿಂದಿರಲು ಸೂಚಿಸಿ ಹೊರಟು ಹೋದರು ಎರಡು ದಿನಗಳಿಂದ ನಿದ್ರೆಯಿಲ್ಲದ ಭಾಗ್ಯಮ್ಮಳು ಮಗುವಿನ ಹತ್ತಿರದಲ್ಲೇ ಅಡ್ಡಾಡಿದಳು ಅವಳಿಗೂ ನಿದ್ರೆ ಆವರಿಸಿತು ಬೆಳಗ್ಗೆ ಭಾಗ್ಯಮಳಿಗೆ ಎಚ್ಚರವಾದಾಗ ಮಗು ಸಂಪೂರ್ಣ ನಿರೋಗಿಯಾಗಿ ತನ್ನ ಬಾಲಭಾವಕ್ಕನುಸಾರವಾಗಿ ಏನೇನು ಆಟಗಳನ್ನು ತಕ್ಕೊಂಡು ಆಡಹತ್ತಿತ್ತು ಆತನ ಜ್ವರ ಹಾಗೂ ಗೆಜ್ಜೆಯಲ್ಲಿದ್ದ ಗಂಟುಗಳು ಮಾಯವಾಗಿ ಹೋಗಿದ್ದವು ತಾಯಿ ಎಚ್ಚೆತ್ತದ್ದನ್ನು ನೋಡ ನೋಡ ಆ ಮಗು ಅವ್ವಾ ನನಗೆ ಹೊಟ್ಟೆ ಹಸಿವಾಗಿದೆ ಏನಾದರೂ ಮಾಡಿಕೊಡು ಎನ್ ಎಂದು ಕೇಳಿತು ತಾಯಿ ಭಾಗ್ಯಮ್ಮಳು ಇದು ಗುರುಕರುಣೆಯ ಪ್ರಭಾವವೇ ಹೊರತು ಬೇರೇನೂ ಅಲ್ಲವೆಂಬುದನ್ನು ಮನಗಂಡು ಸಂತೋಷದಿಂದ ಆ ಮಗುವಿಗೆ ಅರಳಿನ ಹಿಟ್ಟಿನಿಂದ ಗಂಜಿ ಮಾಡಿ ಕುಡಿಸಿದಳು ಮರುದಿನವೇ ಟೆಲಿಗ್ರಾಮ್ನಿಂದ ಸುದ್ದಿ ತಿಳಿದ ರಾಮಕೃಷ್ಣನು ಗಾಬರಿಯಿಂದ ಹುಬ್ಬಳ್ಳಿಗೆ ಬಂದನು ಆದರೆ ಮನೆಯಲ್ಲಿ ಹೆಂಡತಿ ಹಾಗೂ ಮಕ್ಕಳು ಆರೋಗ್ಯವಾಗಿರುವುದನ್ನು ಕಂಡು ವಿಸ್ಮಯಗೊಂಡನು ಭಾಗ್ಯವತಿಯ ಭಾಗ್ಯವತಿಯು ನಡೆದ ವಿಷಯವನ್ನೆಲ್ಲ ಗಂಡನೆದುರು ವಿವರವಾಗಿ ತಿಳಿಸಿದಳು ದಂಪತಿಗಳಿಬ್ಬರು ಸಿದ್ಧಾರೂಢ ಗುರುಗಳ ಅಪರಮಿತ ಕರುಣೆಯನ್ನು ಶ್ಲಾಘಿಸುತ್ತಾ ಮೂರು ದಿವಸ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ತಮ್ಮ ಮಕ್ಕಳನ್ನೆಲ್ಲ ಕರೆದುಕೊಂಡು ಸಿದ್ಧಾಶ್ರಮಕ್ಕೆ ಬಂದರು ಗುರುಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಮಹಿಮೆಯನ್ನು ಪರಿಪರಿಯಾಗಿ ಕೊಂಡಾಡಿ ಧನ್ಯತೆ ಪಡೆದರು ಇನ್ನೊಂದು ವೃತ್ತಾಂತವನ್ನು ನೋಡೋಣ ಸಿದ್ದಾರೂಢರ ಮಠದ ಸಮೀಪದಲ್ಲಿರುವ ಕೆರೆಯಲ್ಲಿ ಒಂದು ದಿನ ಯಾತ್ರಿಕರು ಸ್ನಾನ ಮಾಡುತ್ತಿದ್ದರು ಬೇಸಿಗೆಯು ದಿನವಾದ್ದರಿಂದ ಆ ಸ್ನಾನವು ಒಳ್ಳೆ ಹಿತಕರವಾಗಿತ್ತು ಆ ಸಮಯದಲ್ಲಿ ಒಂದು ದೊಡ್ಡ ಘಟಸರ್ಪವು ಕೆರೆಯ ದಂಡೆಯ ಮೇಲೆ ಒಂದು ಬದಿಯಲ್ಲಿ ಬಿಸಿಲಿಗೆ ಮೈಯೊಡ್ಡಿ ಬಿದ್ದುಕೊಂಡಿತ್ತು ಬಹುಶಃ ಅದು ಪರಿಗೆ ಬಂದಿರಬೇಕೆಂದು ಕಾಣುತ್ತಿತ್ತು ಏಕೆಂದರೆ ಅಷ್ಟು ಜನರ ಗದ್ದಲವಿದ್ದರೂ ಅವರ ಕಡೆಗೆ ಅದರ ಲಕ್ಷ್ಯವೇ ಇರಲಿಲ್ಲ ಮೌನವಾಗಿ ತನ್ನ ಪಾಡಿಗೆ ತಾನು ಬಿದ್ದುಕೊಂಡಿತ್ತು ಯಾವನು ಒಬ್ಬನು ಆ ಸರ್ಪವನ್ನು ನೋಡಿ ಬೆಚ್ಚಿ ಜನರನ್ನು ಕೂಗಿದನು ಜ ಅದರ ಸುತ್ತಲೂ ಸ್ವಲ್ಪ ದೂರದಲ್ಲಿ ನಿಂತು ನೋಡತೊಡಗಿದರು ಆದರೆ ಅಷ್ಟರಲ್ಲಿ ಒಬ್ಬ ಕಿಡಗೇಡಿ ಹುಡುಗನು ಹಾವಿನತ್ತ ಒಂದು ಹಿಡಿ ಕಲ್ಲೆಸಿದನು ಅದು ಸರ್ಪಕ್ಕೆ ತಾಗಿದ್ದರಿಂದ ಆ ಸರ್ಪವು ಸಿಟ್ಟಿಗೆದ್ದು ಆ ಹುಡುಗನನ್ನು ಬೆಂಬೆತ್ತಿ ಆತನ ಕೈಕಾಳುಗಳಿಗೆ ಸುತ್ತು ಹಾಕಿ ತನ್ನ ಮನೆಚ್ಚೆಯಂತೆ ಸಿಕ್ಕ ಸಿಕ್ಕಲ್ಲಿ ಕಚ್ಚತೊಡಗಿತು ಸುತ್ತಲೂ ನಿಂತ ಜನರು ನಿಂತಲ್ಲಿಯೇ ಹೌಹಾರಿದರು ಹೊರತು ಹುಡುಗನ ಸಮೀಪಕ್ಕೆ ಒಬ್ಬರು ಹೋಗದಾದರು ಸ್ನಾನ ಮಾಡಿ ಬಂದ ಆ ಹುಡುಗನ ತಂದೆ ತಾಯಿಗಳು ಮಗನ ಚಿತ್ಕಾರ ಕೇಳಿ ಓಡಿ ಬಂದರು ಆದರೆ ಅವರು ದೂರದಲ್ಲಿ ನಿಂತು ಅಯ್ಯೋ ಮಗನೇ ಎಂದು ರಂಬಾಟ ಮಾಡಿ ಹಳ ಹತ್ತಿದರೆ ಹೊರತು ಅವರೂ ಸರ್ಪದಿಂದ ಹುಡುಗನನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ ಅಷ್ಟರಲ್ಲಿ ಜನರು ಹಾಹಾಕಾರ ಗಲಾಟೆಗಳನ್ನು ಕೇಳಿಸಿಕೊಂಡು ಶ್ರೀ ಸಿದ್ದಾರೂಢತಿಗಳು ಅವಸರದಿಂದ ಅಲ್ಲಿಗೆ ಬಂದರು ಹುಡುಗನ ಕಾಲುಗಳಿಗೆ ಸುತ್ತು ಹಾಕಿ ಕಚ್ಚತೊಡಗಿದ್ದ ಆ ಸರ್ಪದ ಕುತ್ತಿಗೆಯನ್ನು ಬಲಮುಷ್ಟಿಯಿಂದ ಗಟ್ಟಿಯಾಗಿ ಹಿಡಿದರು ಎಡಗೈಯಿಂದ ತೊಡಕು ಹಾಕಿದ ಹುಡುಗನ ಕಾಲುಗಳನ್ನು ಬಿಡಿಸಿದರು ಹುಡುಗನು ಬಿಡುಗಡೆಯಾದ ನಂತರ ಆ ಸರ್ಪವೇ ಗರಗರಣೆ ತಿರುಗಾಡಿಸಿ ಒಂದು ದಿಕ್ಕಿಗೆ ಬೀಸಿ ಒಗೆದರು ಹಾವು ಏರಿಲ್ಲಿದ್ದ ಒಂದು ಬಿದಲ್ಲಿ ಹೊಕ್ಕು ಮರೆಯಾಯಿತು ನಂತರ ಆ ಹುಡುಗನ ಮೈ ಕೈಗಳನ್ನು ಸವರಿ ಆತನಿಗೆ ಮೈ ತುಂಬ ಲೇಪನ ಮಾಡಿಸಿದರು ಸಿದ್ಧಾರುಢಯತಿಗಳ ಅಮೃತ ಹಸ್ತಗಳ ಸೋಂಕಿದ ಪ್ರಭಾವದಿಂದಾಗಿ ಹುಡುಗನಿಗೆ ಯಾವ ತರಹದ ಅಪಾಯ ಆಗದೆ ಸುರಕ್ಷಿತವಾಗಿ ಬದುಕುಳಿದನು ನಂತರ ಆ ಹುಡುಗನ ತಂದೆ ತಾಯಿಗಳು ಸಿದ್ಧಾರುಡರ ಮಹಿಮೆಯನ್ನು ಕೊಂಡಾಡುತ್ತಾ ಕೊನೆಯವರೆಗೆ ಅವರ ಸದ್ಭಕ್ತರಾಗಿ ಬಾಳಿದರು ಇವತ್ತಿಗೆ ಈ ಅಧ್ಯಾಯವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ ಓಂ ನಮೋ ಶ್ರೀ ರಾಘವೇಂದ್ರಾಯನ್ಮಃ ಓಂ ನಮೋ ಶ್ರೀ ಸಿದ್ಧಾರೂಢಾಯನ್ಮಃ